श्री गुरुभ्यो नमः ओम परम गुरुभ्यो नमः ओम श्रीमदानंदतीर्थ भगवदाचार्य गुरुभ्यो नमः ओम वेदव्यासाय नमः ओम भारतीय नमः ओम सरस्वती नमः ओम वायवे नमः ओम ब्रह्मण्ये नमः ओम महालक्ष्मे नमः ओम श्रीमन्नारायणाय नमः ओम लक्ष्मी वेंकटेशाय नमः ओम अंबुजवल्ली समेत श्री भुवराग स्वामिने नमः ओम विश्वेशतीर्थ गुरुभ्यो नमः ओम। ಯದಿಕುಲ ಚಕ್ರವರ್ತಿ ಅಂತ ಪ್ರಸಿದ್ಧಿಯಾಗಿರ ಉಡುಪಿ ಬೇಜಾವರ ಮಠ ಶ್ರೀಗಳವರು ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರಂಗಳನುಡಿಯ ಮಹಿಮೆಗಳು ಅಪಾರ. ಅದು ಅವರು ಪ್ರತಿ ಒಂದು 10 ನಿಮಿಷ ಇದರಲ್ಲಿ ಕೊಡಬೇಕು ಅಂತೇಳಿಟ್ಟು ಗೀತೆಯಲ್ಲಿ ಒಂದು ಮಾತು ಏನು ಅಂದರೆ, ಕಲಿಯುಗದಲ್ಲಿ ದೇವರಿಗೆ ಬಂದು ಅವತಾರ ಇಲ್ಲ. ಕೃಷ್ಣನ್ ಏನು ಹೇಳಿದ್ದಾರೆ ಅಂತ ಕೇಳಿದರೆ, ಕೃಷ್ಣ ಭಗವಾನ್ ಬಂದು ಈ ಕಲಿಯುಗದಲ್ಲಿ ಯಾವ ಯಾವಾಗಲ್ಲ ಧರ್ಮ ಕಮ್ಮಿಯಾಗಿ ಅಧರ್ಮ ಜಾಸ್ತಿ ಆಗುತ್ತೋ ಆಗ ಮಹನೀಯರುಗಳು ಬಂದು ಇಲ್ಲಿ ಅವತಾರ ಮಾಡಿ ಧರ್ಮನ ಸ್ಥಾಪನೆ ಮಾಡಾರು, ಅಧರ್ಮನ ಕಡಮ ಮಾಡಾರು, ಎಲ್ಲ ಸಜ್ಜನಗಳಿಗೆ ಕೂಡ ಅನುಗ್ರಹ ಮಾಡಾರು ಅಂತ ಗೀತೆಯಲ್ಲಿ ಒಂದು ಮಾತು ಇದೆ. ಅದು ಪ್ರಕಾರ ಅನೇಕ ಮಹನೀಯರುಗಳು ನಮಗೆ ಬಂದು ಹೋಗ್ತಾ ಇದ್ದಾರೆ. ಮೊದಲ ಗುರು, ಮೂಲ ಗುರು, ಆದಿಗುರು, ಪರಮಗುರು ಅಂತ ಹೇಳೋಂತ ಶ್ರೀಮದ್ ಆಚಾರ್ಯರುಡೆಯ ಪರಂಪರದಲ್ಲಿ ಅನೇಕ ಮಹನೀಯರುಗಳು, ಸುಮಾರು 400ಕ್ಕೂ ಮೇಲೆ ಮಹನೀಯರುಗಳು ಬಂದು ಹೋಗಿದ್ದಾರೆ ಇದ್ದಾರೆ. ಇದರಲ್ಲಿ ಎಲ್ಲರೂ ಕೂಡ ಅವತಾರ ಪುರುಷರು ಅಂತ ಹೇಳೋಕ್ಕಾಗೋದು, ಆದರೆ ಕೆಲವರು ಮಾತ್ರ ಅವತಾರ ಪುರುಷರುಗಳು ಅಂತ ಪ್ರಸಿದ್ಧಿಯಾಗಿದ್ದಾರೆ. ಎಲ್ಲ ಮಠ ಭೇದ ಇಲ್ಲಾಂಗೆ ಶ್ರೀಮದ್ ಆಚಾರ್ಯರ ಪರಂಪರೆಯಲ್ಲಿ ಬಂದ ದ್ವೈತ ಸಿದ್ಧಾಂತನ ಸ್ಥಾಪನೆ ಮಾಡಲಿಕ್ಕೆ ಬಂದ ಅನೇಕ ಯದಿಗಳಲ್ಲಿ ಅವತಾರ ಪುರುಷರುಗಳು ಅನೇಕ ಜನಗಳಿದ್ದಿದ್ದಾರೆ. ಅಂಥ ಅವತಾರ ಪುರುಷಗಳಿನುಡಿಯ ಮಹಿಮೆಗಳು, ಅಪರೋಕ್ಷ ಜ್ಞಾನಿಗಳಿಗೆ ಸಂಬಂಧಪಟ್ಟ ವಿಷಯಗಳು, ಅವರು ಮಾಡಿದ ಗ್ರಂಥಗಳು, ಅವರು ಸಂಚಾರ ಮಾಡಿ ತೀರ್ಥ ಯಾತ್ರೆ ಇದರ ಮಹಿಮೆಗಳೆಲ್ಲ ಕೂಡ ನಾವು ಅವರು ಮಾಡಿದ ಗ್ರಂಥಗಳು, ಅವರು ಬರೆದ ಪುಸ್ತಕಗಳು, ಅವರ ಪ್ರತಿ ಉಪನ್ಯಾಸಗಳು ಇದನ್ನು ನಾವು ಹೇಳಿ ಕೇಳಿ ಓದಿ ಅನೇಕ ವಿಷಯಗಳು ನಮಗೆ ತಿಳ್ಕೊಂತೇವು. ಅದರ ಒಂದು ದೊಡ್ಡ ರುಚಿ ಏನು, ರಾಯನುಡಿಯ ಚರಿತ್ರೆಯಲ್ಲಿ ಒಂದು ಮಾತು ಏನು ಅಂದರೆ, ಊಂಟ ಹಸಿವಾದರೆ ಊಂಟಾದರೆ ಹೊಟ್ಟಲಿ ಬರ ಅಂತ ಹಸಿವೆ ಬಂದು ಊಂಟಾದರೆ ಊಂಟ ಮಾಡಿರ ಹಸಿವೆ ಹೊಂಟೆಂದು. ಆದರೆ ಬುದ್ಧಿಯೇ ಬರ ಜ್ಞಾನಲ್ಲ ಬರ ಹಸಿವೆ ಮಾತ್ರ ನಾವು ಓದಲಿಕ್ಕೆ ಓದಲಿಕ್ಕೆ ಹಸಿವೆ ಜಾಸ್ತಿ ಆಗೋದು ಅಂತ ಹೇಳಿದ್ದಾರೆ. ಆ ಥರ ಆ ಹಸಿವೆ ಇರೋವರಲ್ಲ ಈ ಅನೇಕ ಮಹನೀಯರುಗಳನ್ನು ಪತ್ರಿಕೆ ಓದಿದವರು ಕೇಳಿದವರು ಅನೇಕ ಜನಗಳು. ನಾವು ಈ ಕಾಲದಲ್ಲಿ ನಾವು ನೋಡಿ ಅನುಗ್ರಹ ಪಡೆದು ಆ ಮಹಿಮೆಗಳನ್ನ ತಿಳ್ಕೊಂಡು ನಾವು ಸಂತೋಷಪಟ್ಟ ಕೆಲ ಮಹನೀಯರುಗಳು ಮಾತ್ರ ನಾವು ನೇರಡಿಯಾಗಿ ನಾವು ನೋಡಿ ಪರಿಚಯ ಮಾಡಿ ಅವರತ್ತೆ ಅನುಗ್ರಹ ಪಡೆದಿದ್ದೇವು. ಅಂಥ ಮಹನೀಯರುಗಳಲ್ಲಿ ಅನೇಕ ಮನೆಗಳಲ್ಲಿ ಉಡುಪಿ ಅಷ್ಟಮಠದಲ್ಲಿ ಅದೋಚ್ಚಿದ ಮಠ ಸೇರಿದ ಬೇಜಾವರ ಮಠ ಶ್ರೀಗಳಾದ ಈಗ ಹೋದ ವಶ ಬೃಂದಾವನಸ್ಥರಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರಂಗಳವರ ಮಹಿಮೆಗಳು ಅಪಾರ ಅಪಾರ. ಅವರನ್ನು ಅನುಭವಿಸಿದವರು, ನೋಡಿದವರು, ಕೇಳಿದವರು ಇವರೆಲ್ಲ ಹೇಳಲಿಕ್ಕೆ ಆರಂಭಿಸಿದರೆ ಎಷ್ಟು ದಿನ ಆದರೂ ಅವರ ಮಹಿಮೆಗಳು ಬಂದು ನಮಗೆ ಕೇಳಿ ಕೇಳಿ ಸಾಧ್ಯ ಇಲ್ಲ. ನಾನು ನೇರಡಿಯ ಅನುಭವಿಸಿದ ಸಲ ಸಮಾಚಾರಗಳು ನಾವು ಅದನ್ನೆಲ್ಲ ನಿಮಗೆ ಕೂಡ ಶೇರ್ ಮಾಡಿಕೊಂಬ ಒಂದು ಚಿಕ್ಕ ಒಂದು ಪ್ರಯತ್ನ ತನ ಇದು. ಈಗ ಅವರು ಏನು ಅಂದರೆ, ಬೃಂದಾವನದಲ್ಲಿ ಕೂಡ ಒಂದು ವಿಶೇಷ ಏನು ಅಂತ ಕೇಳಿದರೆ, ಈಗ ಹೋದ ಒಂದು 15-20 ದಿವಸ ಕೆಳಗೆ ಅವರುಡೆಯ ಮೂಲ ಬೃಂದಾವನ ಪ್ರತಿಷ್ಠೆ ಆಯಿತು. ಉಡುಪಿ ಕಡೆ ಬಂದು ಸೌರಮಾನ ಸಂಪ್ರದಾಯ, ನಮ್ಮ ಕಡೆ ಬಂದು ಚಾಂದ್ರಮಾನ ಸಂಪ್ರದಾಯ. ನೋಡ್ರಿ, ಅವರಿಗೆ ಕೂಡ 2 ಆರಾಧನೆ ನಡೀತಾ ಇದೆ. ಹೋದ ತಿಂಗಳನ್ನ ಆರಾಧನೆ, ಈ ತಿಂಗಳನ್ನ ಆರಾಧನೆ. ಈಗ ಬರ ಫೆಬ್ರವರಿ, ಈಗ ಈ ತಿಂಗಳು ಜನವರಿಲಿ ಆರಾಧನೆ, ಡಿಸೆಂಬರ್ಲಿ ಆರಾಧನೆ. ಆರಾಧನೆ ಕೂಡ 2 ಆರಾಧನೆ. ಅನೇಕ ದೇಶಗಳಲ್ಲಿ ಅವರನ್ನ ನಾವು ಕೊಂಡಾಡುತ್ತಾರ ಒಂದು ವಿಶೇಷ ದೊಡ್ಡ ಸಮಾಚಾರ ಅವರಿಗೆ ಒಂದು ಸಿಕ್ಕಿದೆ. ಸುಮಾರು 80 ವರ್ಷಕ್ಕೆ ಮೇಲೆ ಕಾಲ ಅವರು ಸಂಚಾರ ಮಾಡಿದ್ದು ಅನೇಕ ಊರುಗಳು ಇಲ್ಲಿ ಅವರು ಮಾಡಿದ್ದನ್ನು ಬಂದು ನಾವು ಅವರು ಹೇಳಿ ಕೇಳಿ ಸಾಧ್ಯವೇ ಇಲ್ಲ. ಅದರಲ್ಲಿ ನಮಗೆ ಅವರು ಉಂಟು ಮಾಡಿದ್ದಲ್ಲಿ ಏನು ಅಂತ ಹೇಳಿದರೆ, ಮುಖ್ಯವಾದದ್ದು 1000 ಶಿಷ್ಯರುಗಳನ್ನ ರೆಡಿ ಮಾಡಿದ್ದಾರೆ. 1000 ಅಲ್ಲಿ ಬಂದು ಸುಧಾ ಪಂಡಿತನ ರೆಡಿ ಮಾಡಿದ್ದಾರೆ. 1000 ಜನಗಳನ್ನ ಪುರೋಹಿತ
ಮತ್ತು ಆಚಾರ ಒಂದು ವಿಷಯಗಳಲ್ಲೆಲ್ಲ ಕೂಡ ಅವರನ್ನು ರೆಡಿ ಮಾಡಿದ್ದಾರೆ ಅವರು ಗುರು ಶಿಷ್ಯರೊಂದಿಗೆ ಸಂಬಂಧ ಅದಲ್ಲ ಅದು ಬೇರೆ ಯಾವ ಒಂದು ಗುರುಗಳಿತ್ತು ಕೂಡ ಈ ತರ ನೋಡಲಕಾಗುತ್ತೆ ನಾನು ಅವರ ಶಿಷ್ಯರಿಗೆಲ್ಲ ಕೇಳಿರ್ಮೆ ನಮ್ಮ ಗುರುಗಳು ಅಂತ ಹೇಳಿ ಪ್ರಾಣ ಬಿಡಾರವರು ಗುರುಗಳು ಕೂಡ ಶಿಷ್ಯರಿಗೆ ನಮ್ಮ ಶಿಷ್ಯರು ಶಿಷ್ಯರುಗಳು ಶಿಷ್ಯರುಗಳು ಅಂತ ಹೇಳಿ ಅವರು ಬೇಕಾದಷ್ಟು ಅವರ ಸಂಚಾರಕ್ಕೆ ಬಂದರೆ 200 300 ಜನ ಕೂಡ ಬರಲಕ್ಕೆ ರೆಡಿ ಇರಾರು ಯಾವಾಗಲೂ ಬೇರೆ ಯಾರು ಎದಿಗಳಿ ಕೂಡ ಅಷ್ಟು ಜನಗಳು ಒಂದು ಪ್ರೀತಿಯಿಂದ ಇರಲಾರು ಪ್ರೀತಿ ವಿಶ್ವಾಸದಿಂದ ಒಬ್ಬರಿಗೊಬ್ಬರು ಅವರ ಇಂಟ್ರಾಕ್ಷನ್ ಒಂದು ಗುರುಗಳು ಶಿಷ್ಯರು ಎಂಬ ಒಂದು ಇಂಟ್ರಾಕ್ಷನ್ ಬಂದು ತುಂಬ ಅದ್ಭುತವಾದ ಒಂದು ಸಮಾಚಾರ ನೋಡಲಿಕ್ಕೆ ಒಂದು ಸಂತೋಷವಾದ ಒಂದು ಸಮಾಚಾರ ಅನೇಕ ಮಾಡಿದ್ದಾರೆ ಶ್ರೀಮದ್ ಆಚಾರ್ಯರು ಒಂದು ಹೇಳಿದ ಮಾತು ಒಂದು ಏನಂದ್ರೆ ಅವರು ನಮಗೆ ಮೇಲೆ ಇರುವವರಿಗೆ ನಾವು ಮರ್ಯಾದೆ ಕೊಡಬೇಕು ಮೇಲೆ ಅಂದ್ರೆ ದೊಡ್ಡವರು ದೊಡ್ಡವರು ಅಂದ್ರೆ ವಯಸ್ಸಲ್ಲ ಮಾತ್ರ ಇಲ್ಲ ಓದಿದವರು ನಮಗೆ ಮುಂದೆ ಹುಟ್ಟಿದವರು ಈ ತರ ಏನಿದ್ರೂ ಕೂಡ ಅವರಿಗೆ ನಾವು ಮರ್ಯಾದೆ ಕೊಡಬೇಕು ನಮ್ಮ ಸಮವಾನ ವೃತ್ತಿ ಬಂದು ಸ್ನೇಹಿತವಾದ ರೀತಿ ನಡೆಕಬೇಕು ನಮಗೆ ಕಳಗಿರಾವರಿಗೆ ನಾವು ಒಂದು ಅನುಸರಣೀಯ ಇರಬೇಕು ಅವರಿಗೆ ಒಂದು ಉಪಕಾರವೇ ಇರಬೇಕು ಅಂತ ಹೇಳಿದ್ದಾರೆ ಇದು ಮೂರನ್ನು ಕೂಡ ಪ್ರತ್ಯಕ್ಷವಾಗಿ ಬರ್ತೀವಿ ನೋಡಂದು ಅವರು ಎಲ್ಲೆಲ್ಲಿ ಹ್ಯಾಂಗಿದ್ರು ಅಂತ ಅವರು ಗುರುಗಳು ವಿದ್ಯಾಮಾನ್ಯರನ್ನ ಅವರು ಹ್ಯಾಂಗಿಟ್ಟಿದ್ರು ಅವ್ರು ಹ್ಯಾಂಗ ಮಾಡಿದ್ರು ಅವ್ರತಿ ಹ್ಯಾಂಗಿದ್ರು ಅವ್ರ ಮೇಲೆ ಒಂದು ವಿಶ್ವಾಸ ಅಂತ ಅನೇಕ ಮಠ ಮಠ ಮತ್ತ ಮಠ ಮಹನೀಯರು ಕೂಡಲ್ಲ ಕೂಡ ಅವ್ರು ಹ್ಯಾಂಗಿದ್ರು ಅಂತ ತಿಳಿಯಾಳೆ ಆ ಮೊದಲ ವಿಷಯ ಗೊತ್ತಾಗುತ್ತೆ ತಮ್ಮ ಕೂಡ ಸಮಗಾನ ವೃತ್ತಿ ಒಂದು ಸ್ನೇಹಿತದೋಡೆ ಇರ್ಕೊಂಬಾದು ಅನೇಕ ಮಠ ಯಾವ ಮಠಲೂ ಯಾವ ಏದಿಗಳು ಕೂಡ ನೋಡಿರಿ ಅಂದರೆ ಒಂದು ಸಂತೋಷದ ಉತ್ಸಾಹದಿಂದ ಅವ್ರನ್ನ ಬಂದು ಬರ ಹೇಳಾರು ಇವರು ಹೋಗಾರು ಅಂತ ಮಾರಿ ಒಂದು ಬೇರೆ ಯಾವ ಒಂದು ಏದಿಗಳಿಗೆ ಕೂಡ ನಾವು ನೋಡ್ಲಿಕ್ಕೆ ಸಮೀಪಲ್ಲಿ ಕೂಡ ನೋಡಿದೆ ವ್ಯಾಸರಾಜ ಮಠ ಆ ಬೃಂದಾವನ ಸ್ಥಾಪನೆ ಮಾಡಲಿಕ್ಕೆ ಮುಂದೆ ಅಲ್ಲಿ ಕೊಂಚ ಡ್ಯಾಮೇಜ್ ಆಯ್ದಾಗ ಎಲ್ಲ ಎದೆಗಳು ಹೋಯ್ದಾಗ ಕೂಡ ಇವರನ್ನು ಆ ವಯಸ್ಸಲ್ಲಿ ಕೂಡ ಅಲ್ಲಿ ಹೋಗಿ ಅವರು ಒಬ್ಬೊಂದು ಎದೆಗಳು ಕೂಡ ಇದ್ದು ಸಪೋರ್ಟ್ ಮಾಡಿ ಅದೆಲ್ಲ ಮಾಡಿ ನೋಡಾವಳೆ ಒಂದು ಆಶ್ಚರ್ಯವಾಯಿತು ಅವರೊಂದಿಗೆ ಅವ್ರು ಹ್ಯಾಂಗೆ ಒಬ್ಬರೊಬ್ಬರು ನಡೀತಾರೆ ಅನ್ನೋದಕ್ಕೆ ಇದರಲ್ಲಿ ಏನು ಇನ್ನೊಂದು ವಿಶೇಷ ಏನಂದ್ರೆ ತನಗ ಕಳಗ ಇರಾವೃತ್ತಿ ನಮಗೆ ಬಿಡ ಕಳಗ ವೀಕ್ ಎಲ್ಲ ವಿಧದಲ್ಲಿ ಕೂಡ ವೀಕ್ ಅಂದರೆ ಫೈನಾನ್ಸ್ ಆಲ್ಸೋ ಕಮ್ಮಿ ಕಸದಿ ಕಮ್ಮಿಯಾಗಿರೋವರಿಗೆ ಕಮ್ಮಿ ವಯಸ್ಸು ಇರೋವರಿಗೆ ಕಮ್ಮಿ ವಿಷಯ ತಿಳಿದವರಿಗೆ ಅವರು ನಾವು ಬೇಕಾದಷ್ಟು ಉಪಕಾರ ಮಾಡಬೇಕು ಅಂತ ಹೇಳಿ ಶ್ರೀಮದ್ ಆಚಾರ್ಯ ಹೇಳಿದ್ದನ್ನ ಇವರು ಎಷ್ಟು ಕಡೆ ಮಾಡಿದ್ದಾರೆ ಎಂಬುದು ಒಂದು ಲೆಕ್ಕವೇ ಇಲ್ಲ ಇದರಲ್ಲಿ ಒಂದೇ ಒಂದು ಎಕ್ಸಾಂಪಲ್ ಅವರು ಮಾಡಿದ ಒಂದು ಉಪಕಾರ ಹೇಳಬೇಕು ಅಂದರೆ ಸುಮಾರು ಒಂದು 16 ವರ್ಷ ಕೆಳಗೆ ಸುನಾಮಿ ಬಂತು ಸುನಾಮಿ ಬಂದಿದ್ದಾಗ ದೇಶವೇ ಒಂದು ಆಡಿ ಆಯಿತು ಹಿಂಗೆ ಸಾವಿರವಾದ ಜನಗಳು ಎಲ್ಲ ಕಡೆ ಕೂಡ ಹೋಯ್ತರು ನಾನು ನೈವೇಲಿ ಇದ್ದಾಗ ನೈವೇಲ್ದೆ ಆ ಕಡಲೂರು ಡಿಸ್ಟ್ರಿಕ್ಟ್ ಆ ಕಡಲ ಸಮುದ್ರ ತೀರ ಅಂಬೋದು ತುಂಬ ವೆರಿ ನಿಯರು ಅಲ್ಲಿ ಸಾವಿರವಾದ ಜನಗಳು ಸಂಪಡಗಳು ಕೂಡ ತುಂಬ ಬಂದು ಡ್ಯಾಮೇಜ್ ಆಗಿತ್ತು ಮೊದಲು ಅಲ್ಲಿ ಹೋಗಿ ರೆಕಗ್ನೈಸ್ ಮಾಡಿ ಏನು ಮಾಡ್ಕೋತ ಅಲ್ಲಿ ಇದು ಮಾಡಿದವರು ಕಡಲೂರಿ ಮಠ ರಾಯರ ಮಠಲ್ಲಿ ಇದ್ದು ಮೊದಲು ಊಂಟ ತಗೊಂಡು ಹೋಗಿ ಅಲ್ಲಿ ಕೊಟ್ಟವರಿಗೆ ಮಾಡಿರು ಮರು ದಿವಸ ನೋಡಿದರೆ ನಮ್ಮ ಬೇಜಾವರ ಶ್ರೀಗಳವರು ವಿದ್ಯಾಶ ಸೀತರವರುಗಳು ಅಲ್ಲಿ ಬಂದು ನಿಂತಿದ್ದಾರೆ ಅವರು ಹ್ಯಾಂಗ ಅವ್ರಿಗೆ ಮೆಸೇಜ್ ಹೋಯಿತು ಎಲ್ಲಿ ಇದ್ದರು ಹ್ಯಾಂಗೆ ಬಂದರು ಅಂತ ತಿಳಿದು ನೇರ ಹೋಗಿ ಒಬ್ಬೊಬ್ಬರನ್ನ ಕೂಡ ನೋಡಿ ಅಲ್ಲಿ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದವರನ್ನೆಲ್ಲ ನೇರಡೆ ಮೀಟ್ ಮಾಡಿ ಆ ಸಂಪಡವರುಗಳೆಲ್ಲ ಕೂಡ ಒಳ್ಳೆ ಸೌಕರ್ಯಲ್ಲಿದ್ದು ಅವತ್ತು ಒಂದು ಆಲ್ ಆಫ್ ಎ ಸಡನ್ ಅವರಿಗೆಲ್ಲ ಕಷ್ಟ ಬಂದಿದ್ದ ಬರ್ತಾ ಅವರಿಗೆ ಏನು ಮಾಡಿದ್ದಾರೆ ಅವರು ಅಂಗಡಿಯಲ್ಲಿ ಹೋಗಿ ಸಾವಿರವಾದಗಳು ಅವರಿಗೆ ಡ್ರೆಸ್ಸುಗಳು ಅವ್ರ ಬೆಡ್ಶೀಟ್ಗಳು ಬೇಕಾದ ಏನೇನು ಉಪಕರಣಗಳು ಬೇಕೋ ಅದಷ್ಟು ಕೂಡ ಪರ್ಚೇಸ್ ಮಾಡಿ 2 ದಿವಸ ಅಲ್ಲಿ ಇದ್ದು ಅದಕ್ಕೆ ಆಮೇಲೆ ಅವರು ನಮ್ಮ ಮಠಲಿ ಅಲ್ಲಿ ರಾಯರ ಮಠ ಪುದುಪ ಅಲ್ಲಿ ಬಂದು ಅಲ್ಲಿರೋ ಒಂದು ಕೂತಪ್ಪಕ ಮಠಲಿರೋ ಗುರುಮೂರ್ತಿಯವರನ್ನ ಅವತ್ತು ಹೇಳಿ ಊಂಟ ಒಂದು ದಿವಸ ಬಿಡಲ್ಲ ಹಂಗೆ ಊಂಟ ದಿನಾಲು ವ್ಯವಸ್ಥೆ ಮಾಡಬೇಕು ಅಂತ ಅದನ್ನ ಅಲ್ಲಿ ವ್ಯವಸ್ಥೆ ಮಾಡಿಟ್ಟು ಮೊದಲು ಶ್ರೀಗಳು ಗೌರ್ಮೆಂಟ್ ಕೂಡ ಬಂದಿಲ್ಲ ಗೌರ್ಮೆಂಟ್ ಬಂದು ಕಲೆಕ್ಟರ್ ಬಂದು ಕೂಡ ಮಾಡಲಕ್ಕನ ಮುಂದೆ ಇವರಲ್ಲಿ ಬಂದು ನಿಂತಿದ್ರು ಒಂದು ಆಶ್ಚರ್ಯವಾದ ಸಮಾಚಾರ ಯಾರೇನು ವ್ಯತ್ಯಾಸ ಇಲ್ಲ ಹಂಗೆ ಬೇರೆ ಇತರವರ ಯಾರಾಗಲಿ ಅವ್ರಿಗೆ ಬೇಕಾ ಅವ್ರಿಗೆ ನಾವು ಮಾಡಬೇಕು ಹಾಗೇ ಒಂದು ಉಪಕಾರವಾದ ಮನಸ್ಸು ಅವರಿಗೆ ಇದ್ದುಂಡು ಅಲ್ಲಿ ಬಂದು ಮಾಡಿದ್ದನ್ನು ಮರಲಿಕ್ಕೆ ಆಗೋದು ನಾವೆಲ್ಲ ಬದಲಿ ಇದ್ದು ಅನುಭವಿಸಿದವರು ಅವರು ಇದು ಇನ್ನೊಂದು ಅವರ ಮಹತ್ವ ಏನಂತ ಕೇಳಿದರೆ ಆಚಾರ ಮತ್ತು ಅನುಷ್ಠಾನ ತಪಸ್ಸು ಈ ಮೂರು ವಿಷಯ ಆಚಾರ ಅನುಷ್ಠಾನ ತಪಸ್ಸು ಆದರೆ ಕಂಪಲ್ಸರಿ ಎದೆಗಳಿಗೆ ಇದೆಲ್ಲನೇ ಕೂಡ ಕಂಪಲ್ಸರಿ ತಾನೆ ಇದರ ಕೂಡ ಅವರು ಎಷ್ಟು ದೂರ ಆದರೆ ಸಿದ್ಧಿ ಮಾಡಿದ್ರು ಅದಕ್ಕೆ ಹ್ಯಾಂಗ ಅಷ್ಟು ಇದ್ರು ಎಂಬ ಅದಕ್ಕೆ ನಾನು ನೇರಡಿಯಾಗಿ ನೋಡಿದ 2-3 ವಿಷಯಗಳನ್ನ ಇಲ್ಲಿ ಶೇರ್ ಮಾಡಿಕೊಂಬೇಕು ಅಂತ ಅವರು ನಿಮ್ಮ ಚಂದ ಗೆವನ್ಸಿರೋದು ದಂಡಿ ಬಂದ್ರಿ ತಿಳಿದು ಕೆಲವರಿಗೆ ತಿಳಿಲಂಗೆ ಕೂಡ ಇರೋದು ಅವರು ಬಂದು ರೇಷ್ಮೆ ವಸ್ತ್ರ ಉಡಿಸೋದೇ ಇಲ್ಲ
ಅವರಿಗೆ ಬೇಕಾದಷ್ಟು ರೇಷ್ಮೆ ವಸ್ತ್ರ ಅವರಿಗೆ ಕೊಡಲಕ್ಕೆ ಸಾರ್ವ ಜನಗಳಿದ್ದಾರೆ. ಎಲ್ಲಿ ಹೋದರೂ ಅವರಿಗೆ ಮರ್ಯಾದೆ ಮಾಡಲು ರೇಷ್ಮೆ ವಸ್ತ್ರ ಕೊಡ್ತಾರೆ. ರೇಷ್ಮೆ ವಸ್ತ್ರ ಇಟ್ಟು ಎಲ್ಲರೂ ಒಂದು ವಿಶೇಷ ಆಶೀರ್ವಾದಕ್ಕೆ ಹೋದರೆ ಎಲ್ಲಿ ಹೋದರೂ ರೇಷ್ಮೆ ವಸ್ತ್ರ ಕೊಡ್ತಾರೆ. ತಿರುಪತಿ ಹೋಗಿ ಅವರಿಗೆ ಸ್ಪೆಷಲ್ ದರ್ಶನ ಅಲ್ಲಿ ಮಾಡ್ತಾರೆ, ಅವಳೆ ಅವರಿಗೆ ರೇಷ್ಮೆ ವಸ್ತ್ರ ಕೊಡ್ತಾರೆ. ಎಷ್ಟು ಯಾರು ರೇಷ್ಮೆ ವಸ್ತ್ರ ಕೊಟ್ಟಿದ್ರು ನೀವು ಚೆಂದ ನೋಟ್ ಮಾಡಿ ನೋಡಿರಿ, ಅವರು ರೇಷ್ಮೆ ವಸ್ತ್ರ ಉಟ್ಟುಕೊಂಡದ್ದೇ ಇಲ್ಲ. ಅಷ್ಟ ಒಂದು ಸಿಂಪಲ್ ಒಂದು ಮ್ಯಾನರ್ ಅಂತ ಹೇಳ್ತಾರಲ್ಲ ಆ ಥರ ಅವರು ಎದೆಹಿಳಿಯನ ಮೇಲೆ ಅಪ್ಪು ಒಂದು ವಿಶೇಷ. ಇನ್ನೊಂದು ಆಚಾರ ಎಷ್ಟು ನಾವು ಓದಿದ್ರು ಅದಕ್ಕೆ ಸಾವಿರವಾ ಜನಗಳನ್ನ ಅವರು ರೆಡಿ ಮಾಡಿ ಸಿದ್ಧರ ಸಿದ್ಧಪುರುಷರ ರೆಡಿ ಮಾಡಿದ್ದಾರೆ ನೋಡ್ರಿ. ಅವರು ನಮ್ಮ ಮದ್ದು ಸಿದ್ಧಾಂತನ ಅದರಲ್ಲಿರೋ ಶಾಸ್ತ್ರ ವಿಚಾರನ ಅದು ಸುಧಾ ಪಂಡಿತರನ್ನ ಮಾಡಿ ಅನೇಕ ಕಡೆ ಅವರು ಸಾವಿರಾರು ಜನಗಳೇ ರೆಡಿ ಮಾಡಿದ್ದಾರಲ್ಲ, ಅವರು ಆ ತಾನು ಮಾಡಿದ್ರೆ ಮಟ್ಟ ಸಾಕು, ಅದು ತಮ್ಮ ಕಳಗ ಕೂಡ ಎಲ್ಲನೂ ರೆಡಿ ಮಾಡಿಕೊಂಬದ ಕೈ ಒಂದು ಮಾಡಿದ್ದಾರಲ್ಲ ಅದು ಒಂದು ಆಚಾರ. ಅನುಷ್ಠಾನಕ್ಕೆ ಒಂದು ನೋಡಬೇಕು ಅಂದರೆ ಅವರು ತುಂಬ ಸ್ಟ್ರಿಕ್ಟ್ ಆದರು. ಅವರು ವಯಸ್ಸು ಚಿಕ್ಕ ವಯಸ್ಸಲ್ಲಿ ಆಶ್ರಮ ತಗೊಂಡು 80 ವರ್ಷಕ್ಕೆ ಮೇಲೆ ಆಶ್ರಮದಲ್ಲಿ ಇದ್ದು ಅವರು ಸಂಚಾರ ವಿಪರೀತ ಸಂಚಾರ, ಅವರಂಥ ಸಂಚಾರ ಅಷ್ಟು ಯಾರು ಯಾರು ಮಾಡಿರಲಿಕ್ಕೆ ಮುಡಿದು. ಸಾಧಾರಣ ಜನರದ್ದು ಎದೆಗಳದ್ದು ಯಾವ ಒಂದು ಎದೆಗಳು ಅವರಷ್ಟು ಸಂಚಾರ ಮಾಡಿರಲಿಕ್ಕೆ ಆಗೋದು. ಅವರು ಯಾವತ್ತು ಯಾವ ಊರಲ್ಲದ ಅಂತ ಅವರಿಗೆ ಗೊತ್ತಿಲ್ಲ, ಮತ್ತು ಯಾರನ್ನೂ ಕಂಡಿರಲಿಕ್ಕೆ ಆಗೋದು. ಆ ಥರ ಒಂದು ಹಾರತಾ ಇರೋ ಅವರು, ಭೀಮಸೇನದವರು ಹನುಮದೇವರ ಹಂಗೆ ಹಾರತಾ ಇರೋ ಅವರು ಅಂತ ಅವರು ಇದ್ದು ಕೂಡ ಅವರು ಒಂದು ದಿವಸ ಕೂಡ ಪಾಠ ತಪ್ಪಿದ್ದಿಲ್ಲ, ಓದು ತಪ್ಪಿದ್ದಿಲ್ಲ. ಒಂದು 10 ನಿಮಿಷ ಹಾಫ್ ಆನ್ ಅವರ್ ಗ್ಯಾಪ್ ಸಿಕ್ಕರು ಕೂಡ ಅವರು ತನ್ನ ಶಿಷ್ಯರಿಗಳಿಗೆ ಪಾಠ ಕೇಳಿಸ್ಕೊತಾದ್ರು. ಇದರಲ್ಲಿ ಒಂದು ಸಮಯ ಏನಾಯ್ತು ಅಂದರೆ ಕುಂಭಕೋಣದಲ್ಲಿ ಒಂದು ಬ್ರಾಂಚ್ ಉಂಟು ಅವರಿಗೆ, ಆದರೆ ಹನುಮ ಭೀಮ ಮಧ್ವ ಮತ್ತು ಕೃಷ್ಣನ ಪ್ರತಿಷ್ಠೆ ಮಾಡಿದ್ದಾರೆ ಕಾವೇರಿ ನದಿ ತೀರದಲ್ಲಿ, ಬೇಕಾದಷ್ಟು ಅನುಕೂಲ ಎಲ್ಲ ಮಾಡಿದ್ದಾರೆ. ಅದು ಬಂದು ಕುಂಭಾಭಿಷೇಕ ಬಂದಿದ್ದರು ಅವರು, ಅವರ ಹಿರಿಯ ಶ್ರೀಗಳಾದ ವಿಶ್ವ ಪ್ರಸನ್ನತೀರ್ಥರು ಇಬ್ಬರೂ ಕೂಡ ಅಲ್ಲಿ ಬಂದಿದ್ದರು. ನಾನು ಕೂಡ ಅಲ್ಲಿ ಹೋಗಿದ್ದೆ. ಹೋಗಿದ್ದಾಗ ಅವರ ಪ್ರೋಗ್ರಾಮ್ ಏನು ಅಂತ ಕೇಳಿದಾಗ ರಿಟರ್ನ್ ಬಂದು ಚೆನ್ನೈ ಹೋಗಬೇಕು ಅಂತ ಹೇಳಿದರು. ಮಧ್ಯಾಹ್ನ ಎಲ್ಲ ಮುಗಿದು ಹೊರಟಾಗ ಚೆನ್ನೈ ಹೋಗೋ ದಾರಿಲಿ ನೈವೇಲಿ ಇದೆ, ನಮ್ಮ ಮನೆಗೆ ಒಂದು 10 ನಿಮಿಷ ಬರಬೇಕು ಅಂತ ಹೇಳು ನನಗೆ ಪರಿಚಯವಾದ ಅವರ ಉತ್ತರಾಧಿಕಾರಿಯಾದ ವಿದ್ಯಾಪ್ರಸನ್ನ ತೀರ್ಥನ ಹೋಗಿ ನಾನು ಕೇಳಿದೆ. ವಿಶ್ವಪ್ರಸನ್ನ ತೀರ್ಥನ ನಾನು ಕೇಳಿದೆ ಈ ಥರ ನಮ್ಮ ಮನೆಗೆ ಬಂದಬೇಕು ನಿಮ್ಮಿಬ್ಬರು ಅಂತ ಕೇಳಿದಾಗ ನಮ್ಮ ಗುರುಗಳನ್ನ ಕೇಳ್ರಿ ಹಾಗೆ ಒಂದೇ ಮಾತು ಹೇಳಿಬಿಟ್ಟು ಅವ್ರ ಗುರುಗಳನ್ನ ಹೋಗಿ ಕೇಳಿದೆ ಈ ಥರ ನೀವು ಬರಬೇಕು ಎಲ್ಲಿ ಇದೆ ಅಂತ ಕೇಳಿದರು. ಈ ಥರ ನಮ್ಮ ಹೋಗೋದರಲ್ಲಿ ಇಲ್ಲಿಂದ ಒಂದು 80 ಕಿಲೋಮೀಟರ್ಲಿ ಒಳಗೆ 3-4 ಕಿಲೋಮೀಟರ್ ಬಂದರೆ ಸಾಕು ಅಂತ ಹೇಳಿದರು. ಆಗ ಅವ್ರು ಏನು ಹೇಳಿದರು, ಗುರುಗಳು ಏನು ಹೇಳ್ತಾರೆ, ಅವ್ರ ಗುರುಗಳು ಸರಿ ಅಂದರೆ ನಾನು ಸರಿ ಅಂತ ಹೇಳ್ತಾರೆ. ಅವ್ರ ಶಿಷ್ಯರನ್ನ ಅವ್ರ ಗುರುಗಳು ಅಂತ ಹೇಳ್ತಾರೆ. ಗುರುಗಳನ್ನ ಕೇಳಿದ್ಯಾ, ಗುರುಗಳನ್ನ ಹೇಳಿದ್ರೆ ನಾನು ಸರಿ ಅಂತಾರೆ. ಈ ಥರ ಒಬ್ಬರು ಇಬ್ಬರು ನೋಡಿ ಇಂಟ್ರಾಕ್ಷನ್ ಹೆಂಗಿತ್ತು ನೋಡಿ. ಸೇರ್ತಿ ಇಬ್ಬರು ಮನೆಗೆ ಬಂದಿದ್ದರು, ಸುಮಾರು 1 ಗಂಟೆ ಹೊತ್ತಿದ್ದರು. ಅವ್ರು ಏನೋ ಫಲಾರ ವ್ಯವಸ್ಥೆ ಮನೆ ಪಾದಪೂಜೆ ಅವರ ಮಂಗಳಾರತಿ ಎಲ್ಲ ಆಯಿತು, ಏನೇನು ಉಂಟಾಯಿತು. ಆ ಸಮಯದಲ್ಲಿ ಕೂಡ 1 ನಿಮಿಷ ಅವರು ಕಾಲು ತೊಳಗಲಕ್ಕೆ ಅವರು ವೆಚ್ಚಲ್ ರೂಮ್ ಹೋದಾಗ ಆ ವೇಳೆ ರಾತ್ರಿ 8 ಗಂಟೆಗೆ ಕೂಡ ಏನು ದಿಕ್ಕು ಅಂತ ಕೇಳ್ತಾರೆ. ನಾನು ಏನು ದಿಕ್ಕು ಪೂರ್ವ ಯಾಪಕ ಅಂತ ಕೇಳ್ತಾರೆ ಅವರು. ಹಂಗೆ ಅಂದರೆ ರಾತ್ರಿ 8 ಗಂಟೆಗೆ ಕೂಡ ಸಾಧಾರಣ ಅವರು ಒಂದು ಬಾತ್ರೂಮ್ ಹೊರಗೆ ಕೂಡ ಒಂದು ದಿಕ್ಕನ್ನು ಕೇಳಿಕೊಂಡು ಸರಿಯಾದ ರೀತಿಲಿ ಅವರು ಅನುಷ್ಠಾನ ಮಾಡ್ತಾರೆ ಅಂಬೋದನ್ನಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ಇದು. ಇವರು ಇಷ್ಟು ಒಂದು ಪರ್ಫೆಕ್ಟಾದ ಒಂದು ಮನುಷ್ಯರು. ಇನ್ನೊಂದು ಅವರು ತಪಸ್ಸಿ ಹೆಂಗಿತ್ತು ಅಂತ ಕೈ ಒಂದು ಎಕ್ಸಾಂಪಲ್ ಏನು ಅಂದರೆ, ಅವರು ಬದ್ರಿ ಹೋತಾಲೆ ಇರೋರು. ಅವರು ಬದ್ರಿಯಲ್ಲೇ ದೇವಸ್ಥಾನ ತೆರೆದು ಅನುಕೂಲವಿರಾದೆ ಒಂದು 6 ತಿಂಗಳು, ಒಂದು 6 ತಿಂಗಳಲ್ಲಿ 10 ಟೈಮ್ ಅವ್ರು ಹೋಗಿ ಬಂದು ಬಿಡ್ತಾರೆ. ನಾನು ಅವರು ವಿಚಾರಿಸಿದೆ, ಅವರು ಗುರುಗಳು ಎಷ್ಟು ಟೈಮ್ ಬದ್ರಿ ಹೋಯ್ತ, ಬದ್ರಿ ಹೋದ ಲೆಕ್ಕವೇ ಇಲ್ಲ, ಅವ್ರು ಎಷ್ಟು ಜಾತಿ ಹೋಯ್ತು ಅಂದರೆ ಯಾರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಅಷ್ಟು ಜಾತಿ ಹೋಗಿದ್ದಾರಂತ ನೆನೆಸಿದ್ರೆ ಬದ್ರಿ ಹೋಗಿಬಿಡ್ತಾರೆ ಅವರು. ಈ ಥರ ಬದ್ರಿ ಒಂದು ಟೈಮ್ ಹೋದಾಗ ಅನೇಕ ಜನಗಳು ಕೂಡ ಬಂದಿದ್ದರು. ನಾನು ಅವ್ರ ಜೊತೆ ಹೋಗೋಂಥ ಒಂದು ಭಾಗ್ಯ ಸಿಕ್ಕಿತ್ತು ಅವ್ರ ಜೊತೆ ಹೊತ್ತಾದ್ರೆ. ಒಂದು ಹರಿದ್ವಾರ ದಾಂಟಿ ಎಲ್ಲೋ ಒಂದು ಕಡೆ ಹೋಗೋಣ ಗಾಡಿ ನಿಂತಿಸು ಅಂತಾರೆ, ನಡೀಲಿಕ್ಕೆ ಆರಂಭಿಸಿಬಿಡ್ತಾರೆ. ನಡೀತಾರೆ ಅಂದರೆ ಸಾಧಾರಣ ನಡೆಯಲ್ಲ, ಇಲ್ಲ ನಮ್ಮಿಂದ ನಡೀಲಿಕ್ಕೆ ಆಗಲ್ಲ ಅವ್ರ ಜೊತೆಂದ, ಅಷ್ಟು ಸ್ಪೀಡ್ಲಿ ನಡೀತಾರೆ. ಮತ್ತು ಒಂದು 4-5 ಕಿಲೋಮೀಟರ್ಸ್ ಹೋಗ್ತಾರೆ, ಮತ್ತು ಒಂದು ಗಾಡೀಲಿ ಕೂತಾರೆ, ಮತ್ತು ನಿಂದಿಸ್ತಾರೆ, ಮತ್ತು ನಡೀಲಿಕ್ಕೆ ಆರಂಭಿಸಿರ್ತಾರೆ. ಯಾರೂ ಈ ಥರ ಸಾಧ್ಯವೇ ಇಲ್ಲ ಮಾಡೋಕ್ಕಾಗೋದು ಅಂಬೋದನ್ನ. ಇದೆಲ್ಲದಕ್ಕೆ ಮೇಲೆ ಏನು ಅಂದರೆ, ಅಲ್ಲಿ ಬಂದು ಕೆಲವರು ಸಂಶಯ, ಅಲ್ಲಿ ಬದ್ರಿಲೆ ಅಲ್ಲಿ ದೇವಸ್ಥಾನದಲ್ಲಿ ಕೂಡ ಅನ್ನನ ತಗೊಂಡು ಬಂದು ಅಲ್ಲಿ ಪಿಂಡ ಪ್ರದಾನ ಮಾಡೋಂದ ಬೇಡವ ಒಂದು ಮನಸ್ಸಲ್ಲಿ ಒಂದು ಸಂಶಯ ಇದ್ದಾಗ ಅವರು ಒಂದು ಕ್ಲಿಯರ್ ಕಟ್ಟಾ ಒಂದು ಎಲ್ಲರೂ ಒಂದು ಹೇಳಿದರು, ಇಲ್ಲಿ ಯಾವ ವಿಧ ದೋಷನೂ ಇಲ್ಲ, ನಿಮಗೆ ಪಿತೃಗಳಿಗೆ ಪ್ರೀತಿಯಾಗತ್ತೆ, ಇಲ್ಲಿ ಆ ಭಗವಂತನ ನೈವೇದ್ಯ ಪ್ರಸಾದನ ಟಿಂಡೇ ಮಾಡಬೇಕು, ಅದಕ್ಕೆ ನಾನೇ ಅಂತೇಳಿ ಎಲ್ಲರೊಡೆಯ ಸಂಶಯನ ಕೂಡ ಸರಿ ಮಾಡಿ ಅಲ್ಲಿ ಎಲ್ಲರೂ ಮನಸ್ಫೂರ್ತಿಯಿಂದ ಪಿಂಡ ಪ್ರದಾನ ಮಾಡಲಿಕ್ಕೆ ಅವರು ಹೇಳಿದರು. ಇದು ಅದಕ್ಕೆ ಆಮೇಲೆ ಏನು ಅಂತ ಕೇಳಿದರೆ, ಅವರು ಅಲ್ಲಿ ಹೋದವರಿಗೆ ಗೊತ್ತು ಅಲಗಾನಂದ ನೀರನ್ನು ಮುಟ್ಟಲಿಕ್ಕೇ ಕಷ್ಟ, ಅಷ್ಟು ಒಂದು ತಣುಪು ಎಂದು ತಣ್ಣಗಿಂದು ಓವರ್ ಚಿಲ್ನೆಸ್ಸು. ಈ ಸದ್ಯದಲ್ಲಿ ಅಲ್ಲಿ ಬ್ರಹ್ಮ ಕಬಾಳಕ್ಕೆ ಬದಿಲಿ ಒಂದು ಗೇಟ್ ಅದ, ಕೆಳಗೆ ಇಳಿಯಲಿಕ್ಕೆ ಅವಕಾಶ ಇದೆ, ಅಲ್ಲಿ ಅದಕ್ಕೆ ಸೌಕರ್ಯ ಇದೆ.
ಅಲ್ಲಿ ನಾವು ಹೋಗಿ ನೋಡ್ತಾರೆ ಅವಳ ನಮ್ಮ ಎದುರಿಯೇ ಅವರು ಏನು ಮಾಡಿದ್ರು ಕಳಗೆ ಇಳಿದು ನಮ್ಮ ಊರು ಸರೋವರದಲ್ಲಿ ಬಿಸಿಲಿನಲ್ಲಿ ನಾವು ಹ್ಯಾಂಗೆ ಒಳಗೆ ಇಳಿದು ಆಚಮನ ಮಾಡಿ ಸಂಕಲ್ಪ ಮಾಡಿ ಹ್ಯಾಂಗೆ ಸ್ನಾನ ಮಾಡಿ ಎಷ್ಟು ಅತಿ ಮುಳುಗಬೇಕು ಮುಳುಗಿ ಅರ್ಗೆ ಕೊಡ್ತೇವೋ ಅದೇ ಥರ ನಿಧಾನಕ್ಕೆ ಅವರು ಅಲ್ಲಿ ಆ ಚಿಲುಪು ನೀರಲ್ಲಿ ಎಳೆದು ಅದು ಒಂದು ಸಂಕಲ್ಪ ಮಾಡಿಕೊಂಡು ಸ್ನಾನ ಮಾಡಿ ಅರ್ಗೆ ಕೊಟ್ಟು ದಂಡತೀರ್ಥ ಮೇಲೆ ಇದ್ದವರಿಗೆ ಪ್ರೋಷ್ಣ ಮಾಡಿಕೊಂಡು ಸಾಧಾರಣ ಮೇಲೆ ಇದ್ದರು. ನಮಗೆ ನಿಜವಾಲಲ್ಲಿ ನೋಡಿದವರಿಗೆಲ್ಲ ರೋಮಾಂಚನ ಆಯಿತು. ಅಷ್ಟು ಒಂದು ತಪಸ್ಸು ಅವರಿಗೆ ಇದ್ದರೆ ಮಾತ್ರ ತಾನೇ ಅಷ್ಟು ಒಂದು ನಡೀಲಿಕ್ಕಾಗೋದು. ಅಷ್ಟು ಒಂದು ವಿಶೇಷವಾದ ಒಂದು ಅವರಿಗೆ ಒಂದು ಇತ್ತು. ಇನ್ನೊಂದು ಟೈಮ್ ಏನು ಅಂತ ಬಂದರೆ ನಮ್ಮ ಮನೆಗೆ ಬಂದರು, ಅವತ್ತು ಪಾದಪೂಜೆ ಆಯಿತು, ಎಲ್ಲ ಮುಗಿತು, ಹುರಿ ಹೊರಟು ಹೋದರು. ಸುಮಾರು ಅದೊಂದು 3 ವರ್ಷ ತಾಳಿ ಒಂದು ತ್ರಿಕೋಲಿರಿಯ ಅವಲಿಯ ಉತ್ತರಾಮಠ ಸೈರು ನೋಡಿಯ ಅವರ ಮಂಗಳ ಕಾರ್ಯಕ್ರಮ ಒಂದಿತ್ತು. ಎಲ್ಲ ಎದೆಗಳನ್ನ ಕರೆದಿದ್ದರು, ಇವರು ಬಂದಿದ್ದರು, ವಿಪರೀತ ರಶ್ಶು ಹೋದೇಮು ನೋಡಲಿಕ್ಕೆ ಆಗಲ್ಲ, ಇವ್ರನ್ನ ನೋಡಲಿಕ್ಕೆ ಆಗಲ್ಲ, ಒಂದು ನಮಸ್ಕಾರ ಮಾಡಲಿಕ್ಕೆ ಕೂಡ ಆಗಲ್ಲ. ಫೈನಲ್ ಅವರು ಗಾಡೀಲಿ ಹತ್ತ ವೇಳೆ ಓಯ್ಯ ನಾನು ನಮಸ್ಕಾರ ಮಾಡಿದೆ, ಗಾಡಿ ಒಳಗೆ ಎತ್ತಿದವರು ಕೆಳಗೆ ಇಳಿದು ನಿಂತುಬಿಟ್ರು. ನನ್ನ ನೋಡಿಟ್ಟು ನಿಂತುಬಿಟ್ಟು ಸ್ವಲ್ಪ ಹೊತ್ತಾಗೆ ನನ್ನ ನೋಡ್ತಾಲೇ ಇದ್ದರು. ನೀವು ತಾರೆ ನೈವೇಲಿ ಜ್ಞಾಪಕದಂಗೆ ನೈವೇಲಿ ಬಂದಿದ್ದಲ್ಲ, ನಿಮ್ಮ ಮನೆ ಬಂದಿದ್ದೆ, ನಿಮ್ಮ ಮನೆ ಬಂದಾಗ ಇನ್ನೊಬ್ಬರ ಮನೆಗೆ ಹೋದೆ, ಅದು ಯಾರು ಮನದು ಅಂತ ಕೇಳ್ತಾರೆ ಅವರು. ಎಷ್ಟು ಜನ ನೋಡ್ತಾರೆ, ಎಷ್ಟು ಊರು ಹೋಗ್ತಾರೆ, ಎಷ್ಟು ದಿನ ಆಗುತ್ತೆ ಇಷ್ಟನ್ನು, ಆಮೇಲೆ ಕೂಡ ಅವರುಡೆಯ ಜ್ಞಾಪಕ ಶಕ್ತಿ ಅಲ್ಲಿ ನೋಡಿದ್ದು ಮಾತಾಡಿದ್ದು ಅಷ್ಟು ಒಂದು ವಿಶೇಷವಾದ ಒಂದು ಇದೆ. ಈಗ ನಾವು ಸಾಧಾರಣ ಅನೇಕ ಅವತಾರಗಳಿದೆ, ಅವತಾರ ಮಹಿಮೆಗಳು ಉಂಟು. ದೇವರು ಎಷ್ಟೋ ಅವತಾರ ಮಾಡಿದರೂ ಕೂಡ ನಾವು ಮುಖ್ಯವಾದ ಹೇಳೋದು ರಾಮ ಕೃಷ್ಣ ಎರಡು ಅವತಾರ ಮುಖ್ಯವಾಗಿದ್ದಾರೆ. ಯಾಕಂದರೆ ರಾಮ ಕೃಷ್ಣ ಅವತಾರ ತಾನೇ ಭಾಳ ದಿವಸ ನಡೆದು, ಬಾಕಿಲ್ಲ ಇನ್ಸ್ಟೆಂಟು ಬರಾರು ಅವತಾರ ಆಗೋದು ಉಡನೆ ಹೋಗೋದು. ಆದರೆ ರಾಮ ಕೃಷ್ಣ ಅವತಾರು ಬೇಕಾ ಬೇರೆ ಬೇರೆ ಯುಗದಲ್ಲಿ ತುಂಬ ದಿವಸ ನಡೆದ ಒಂದು ವಿಶೇಷವಾದ ಕಾರ್ಯಕ್ರಮ ಅದು. ಅಲ್ಲಿ ರಾಮನ್ ಹೇಳಿದಾಗ ನಡ್ಕೊಬೇಕು, ರಾಮನ್ ನಡ್ಕೊಂಡಂಗೆ ನಾವು ನಡ್ಕೊಬೇಕು, ಕೃಷ್ಣ ಹೇಳಿದಾಗ ನಡ್ಕೊಬೇಕು ಅಂತ ಹೇಳ್ತಾರೆ. ಇವರು ಎದೆಗಳು ನೋಡಿಯ ಈ ವಿಶೇಷವಾದ ಈ ಬೇಜಾವರ ಶ್ರೀಗಳು ನೋಡಿಯ ನಮ್ಮ ಅನುಗ್ರಹ ನಮಗೆ ಇತ್ತು ಅಂದರೆ ನಮಗೆ ರಾಮನೊಡೆಯ ಅನುಗ್ರಹ ಸಿಕ್ಕಾದು, ಕೃಷ್ಣನ ಅನುಗ್ರಹ ಸಿಕ್ಕಾದು, ತುಂಬ ವಿಶೇಷವಾಗಿ ಸಿಕ್ಕಾದು. ಯಾಕಂದ್ಕೇಳಿದ್ರೆ ಉಪಾಸನ ಮೂರ್ತಿ ರಾಮದೇವರು ಶ್ರೀಮದ್ ಆಚಾರ್ಯರು ಪ್ರತಿಷ್ಠೆ ಮಾಡ ಉಡುಪಿ ಕೃಷ್ಣನ ಅವರು 5 ಪರ್ಯಾಯ ಮತ್ತು ಒಂದು 1000 ದಿನ ಅವರು ಅಲ್ಲಿ ಬಂದು ಇದ್ದು ಪೂಜೆ ಮಾಡಿ ಕೃಷ್ಣನ ಅನುಗ್ರಹವನ್ನು ಪಡೆದಿದ್ದಾರೆ. ಬೇಕಾದಷ್ಟು ಊರುಗಳಲ್ಲಿ ಬಂದು ಅವರು ಮಠ ಮಾಡಿದ್ದಾರೆ. ನಿಮ್ಮ ಯಾವುದೇ ಒಂದು ಊರಿಗೆ ಹೋಗು, ಸ್ವಲ್ಪ ಅನುಷ್ಠಾನಲ್ಲಿರೋ ಅವರು ಒಂದು ಊಟ ಬೇಕು, ಒಂದು ಸ್ಟೇ ಮಾಡಲಿಕ್ಕೆ ಬೇಕು, ನಮಗೆ ಗೈಡ್ ಮಾಡಬೇಕು, ಅಲ್ಲಿ ಲೋಕಲ್ಲಿ ನಮಗೆ ಪರಿಚಯ ಇಲ್ಲದ ಸ್ಥಳದಲ್ಲಿ ಹೋಗಬೇಕು ಅಂತೇಳಿರ ಕಾಶಿ ಆಗಲಿ, ಡೆಲ್ಲಿ ಆಗಲಿ, ಹರಿದ್ವಾರ ಆಗಲಿ, ಬದ್ರಿ ಆಗಲಿ, ನಾಸಿಕ ಅಲ್ಲಿ ಈಗ ಕೂಡ ನಮ್ಮ ಸಮೀಪಲ್ಲಿ ಅಲ್ಲಿ ನಾಸಿಕೀಯ ಗೋದಾವರಿ ಪುಷ್ಕರದಲ್ಲಿ ಹೋದಾಗ ತುಂಬ ಫಸ್ಟ್ ಕ್ಲಾಸಾಗಿ ಒಂದು ಬಿಲ್ಡಿಂಗ್ ಮಾಡಿಟ್ಟಿದ್ದಾರೆ. ಅಲ್ಲಿ ಬಂದು ಉಡುಪಿಗೆ ಎಲ್ಲಿ ಇದ್ದಾರನ್ನ ಕೂಡ ಒಂದು ಉಡುಪಿ ಕೃಷ್ಣದೇವರು ಒಂದು ಬೃಂದಾವನ ರಾಯರ ಸನ್ನಿಧಾನ, ರಾಯರು ಮಹಿಮೆ ಅಪಾರ ಮಹಿಮೆ ಅವರನ್ನು ನೆನೆಟ್ಟಿರ್ತಾರೆ. ಅಲ್ಲಿ ರಾಯರು ಒಂದು ಬೃಂದಾವನ, ಉಡುಪಿ ಕೃಷ್ಣನು. ಅಲ್ಲಿ ಕೂಡ ನೋಡಿ ನಾಸಿಕ್ಲಿ ಯಾವ ಒಂದು ಊರಲ್ಲಿ ಬೇಜಾವರ ಮಠ ಇತ್ತು ಅಂದರೆ ನಮಗೆ ಆ ಊರಿಗೆ ಹೋಗಿ ಸೌಕರ್ಯ ಬರಂದು ಅಲ್ಲಿ ಯಾರು ಇದ್ದರೂ ಕೂಡ ಇವರು ಹ್ಯಾಂಗೆ ಈ ಶ್ರೀಗಳು ಇದ್ದರೆ ನಮಗೆ ಹ್ಯಾಂಗೆ ಒಂದು ಅನುಕೂಲವ ಎಲ್ಲ ನಡೆಯೋದು, ಅದೇ ಥರ ಅವ್ರ ಶಿಷ್ಯರುಗಳೇ ಏನು ಟ್ರೈನಿಂಗ್ ಕೊಟ್ಟಿರಾರೋ ಏನು ಹೇಳಿರಾರೋ ಅಲ್ಲಿ ಹೋದ್ರೆ ಅವ್ರು ನಮ್ಮನ್ನು ಏನು ಡಿಮ್ಯಾಂಡ್ ಮಾಡಲ್ಲ. ಫಸ್ಟು ನಮಗೆ ಬೇಕಾದಷ್ಟು ಮಾಡಿಕೊಡ್ತಾರೆ, ನಮ್ಮ ಫುಲ್ ಗೈಡ್ ಮಾಡ್ತಾರೆ, ಊಟ ತಿಂಡಿ ಪ್ಯಾಕಿಂಗ್ ಉಳ್ಪಡೆ ಸಕಲನ್ನು ಮಾಡಿಕೊಡ್ತಾರೆ, ಎಲ್ಲ ಮಾಡಿಕೊಟ್ಟು ಹೋಗಾಳ್ತ ನಮ್ಗೆ ಏನು ದುಡ್ಡು ಕೇಳಿ ದುಡ್ಡು ಕೇಳ್ತಾರೆ. ನಾನೇ ಒಂದು ಕೇಳಿದೆ ಏನು ಆಚಾರ್ಯ ಎಷ್ಟು ನಮಗೆ ಊಟ ಅಂತ ಕೇಳಿದೆ, ಯಾಕಂದರೆ ಇದು ಬಂದು ಉಡುಪಿ ಮಠ, ಇದು ಉಡುಪಿ ಹೋಟೆಲ್ ಇಲ್ಲ ಅಂತೇಳಿದರು. ಆ ಥರ ಒಬ್ಬರು ಕೂಡ ಅವರು ಅನೇಕ ಜನಗಳನ್ನ ಅಂಥ ಮಾರಿ ಉಂಟು ಮಾಡಿದ್ದಾರೆ. ಅಷ್ಟು ಒಂದು ವಿಶೇಷವಾದ ಮಠಪನ, ಅಲ್ಲಿ ಬ್ರ್ಯಾಂಚಸ್ಸು, ಬರ ಯಾತ್ರಿಗಳಿಗೆ ಸೌಕರ್ಯ, ಇದಷ್ಟು ಕೂಡ ಬೇಕಾದಷ್ಟು ಸ್ಥಳದಲ್ಲಿ ಮಾಡಿದ್ದಾರೆ. ಇನ್ನೊಂದು ಅವರು ಮುಖ್ಯವಾದ ಕ್ಷೇತ್ರ ಎರಡು ನೋಡಬೇಕು. ಅವರು ಮಾಡಿದ ಡೆವಲಪ್ಮೆಂಟ್ಲಿ ನಾನು ಸಮೀಪ ಕಾಲದಲ್ಲಿ ಸುಬ್ರಹ್ಮಣ್ಯ ಹೋಗಿದ್ದೆ. ಸುಬ್ರಹ್ಮಣ್ಯ ಮೊದಲು ಹೋದಕ್ಕೆ ನೀವು ಹೋದಕ್ಕೆ ನೋಡಿದರೆ ವಿಪರೀತ ಡಿಫ್ರೆನ್ಸು, ಬ್ರಹ್ಮಾಂಡ ಡೆವಲಪ್ಮೆಂಟು ಎಲ್ಲನೂ ಗ್ರಾನೈಟ್ಲಿ ಹಾಕಿ ಫಸ್ಟ್ ಕ್ಲಾಸ ಮಾಡಿದ್ರು ಸಕಲನು. ಆಗ ನಾನು ಇರಾವತಿ ಕೇಳಿದೆ, ನಾನು ಏನು ಇಷ್ಟು ಚಂದ ಮಾಡಿದಾರಲ್ಲ, ಯಾವಾಗ ಮಾಡಿದ್ದು, ಯಾರು ಮಾಡಿದ್ದು ಅಂತೇಳಿರ. ಆಗ ಹೇಳಿರು ನಮ್ಮ ಬೇಜಾರ್ ಶ್ರೀಗಳು ಅವರು ಪರ್ಯಾಯ ಇದ್ದಾಗ ಅವರು ಅವಸರ ಅವಸರ ಪರ್ಯಾಯಕ್ಕೆ ಮುಂದೆ ಬಿಫೋರ್ ಪರ್ಯಾಯ ಇಲ್ಲಿ ಬಂದು ಈ ಕೆಲಸನ ಮುಗಿಸಿ ಪರ್ಯಾಯಕ್ಕೆ ಹೋಗಿ ಅಂತೇಳಿ ಮಾಡಿಕೊಂಡು ಕೂತನು. ಅವರ ಡೆವಲಪ್ಮೆಂಟ್ನ ಅಲ್ಲಿ ಒಂದು ಮೈಲ್ ಸ್ಟೋನ್ ಅದು. ಇನ್ನೂ ಒಂದು ಸುಬ್ರಹ್ಮಣ್ಯಕ್ಕೆ ಮಾಡಿದ್ದು ಏನು ಅಂತ ಕೇಳಿದರೆ ಅವರುಡಿಯ ಶಿಷ್ಯರಾದ ವಿದ್ಯಾಪೀಠ ನೋಡಿ ಪ್ರಿನ್ಸಿಪಾಲ್ ಆದ ಒಂದು ಅವ್ರನ್ನ ಅಲ್ಲಿ ತೊಗೊಂಡು ಬಂದು ಆ ಪೀಠಲ್ಲಿ ಕೂಡಿಸಿ ಅಲ್ಲಿ ಸುಬ್ರಹ್ಮಣ್ಯ ಮಠ ಪೀಠಾಧಿಪತಿಯ ಮಾಡಿದ್ದು. ಅದು ವಿದ್ಯಾಪ್ರಸನ್ನತೀರ್ಥರು ಅಂತ ಹೇಳಿಟ್ಟು ಅವರು ಹ್ಯಾಂಗೋ ಇವರು ಹ್ಯಾಂಗೋ ಅದೇ ಥರ ಅವರಿದ್ದಾರೆ. ಅವ್ರನ್ನ 5 ಸೆಲೆಕ್ಟ್ ಮಾಡಿಕೊಟ್ಟದ್ದು ಕೂಡ ಒಂದು ವಿಶೇಷವಾದ ಒಂದು. ಇನ್ನೂ ಒಂದು ಡೆವಲಪ್ಮೆಂಟ್ ಅವ್ರದ್ದು ಬಂದು ಕನ್ವತೀರ್ಥ.
ಕಣ್ಮೆ ತೀರ್ಥಲ್ಲಿ ಬಂದು ಅವರು ಅನೇಕ ವಿಷಯಗಳು ಚಂದ ಮಾಡಿದ್ದಾರೆ. ಅವರುಡಿಯ ಗುರುವಾದ ಅದೋಷಿ ತೀರ್ಥನುಡಿಯ ಅವರು ವಿಜಯತ್ವಜ ತೀರ್ಥನುಡಿಯ ಮೂಲ ಬೃಂದಾವನ ಸನ್ನಿಧಾನ ಕಣ್ಮೆ ತೀರ್ಥ ಅಲ್ಲಿ ಒಂದು ರಾಮದೇವರ ಗುಡಿ ಇದೆಲ್ಲ ಕೂಡ ತುಂಬ ಪ್ರಮಾದವ ಮಾಡಿಟ್ಟಿದ್ದಾರೆ. ಒವ್ವೊಂದು ಮಾದವರು ಕೂಡ ಅವಶ್ಯ ಕಣ್ಮೆ ತೀರ್ಥ ಅಲ್ಲಿ ಕಾಸರಗೋಡು ಬದಿಯಲ್ಲಿ ಕಣ್ಮೆ ತೀರ್ಥಕ್ಕೆ ಅವಶ್ಯ ಹೋರ್ಬೇಕಾದ ಒಂದು ಒಂದು ಕ್ಷೇತ್ರ ಅದು. ಶ್ರೀಮದ್ ಆಚಾರ್ಯರ ಪಾಠ ಏಸಿ ಕೊಟ್ಟ ಕ್ಷೇತ್ರ ಅದು. ಅದು ಎಂಟು ಶಿಷ್ಯರುಗಳಿಗೆ ಬಂದು ಅನುಗ್ರಹ ಮಾಡಿದ ಕ್ಷೇತ್ರ ಅದು. ಅಲ್ಲಿ ಎಷ್ಟು ಡೆವಲಪ್ಮೆಂಟ್ ಮಾಡಿ ನಮಗೇನು ಬಹುದಾರು ಕೂಡ ಸೌಕರ್ಯ ಮಾಡಿಕೊಳ್ಳಕ್ಕೆ ಬೇಕಾದಷ್ಟು ಮಾಡಿದ್ದಾರೆ. ಇದು ಒಂದು ವಿಶೇಷ. ಐದು ಪರ್ಯಾಯದಲ್ಲಿ ಐದನೇ ಪರ್ಯಾಯದಲ್ಲಿ ನಾವು ಕೂಡ ನಮ್ಗೆ ಹೋಗಿದ್ದಾಗ ಒವ್ವೊಂದು ಪರ್ಯಾಯನು ಒವ್ವೊಂದು ಅಷ್ಟಮಠಾಧೀಶರುಗಳು ನೋಡಿಯ ಪರ್ಯಾಯ ನಡೆಯ ತಾವಳ ಕೂಡ ನೋಡಿರಿ ಅಂದರೆ ಅಲ್ಲಿ ಆ ಚೌಕಿ ಪಂಥಿಲಿ ಬಂದು ಒಂದು ವಿಶೇಷ ಒಂದು ಪ್ರಸಾದ ಎಲ್ಲರ ಕಡೆ ಹಿಂದು ಟೈಮಿಂಗ್ ತಿಂಟು ನಾವು ಅಲ್ಲಿ ನೋಡಿದ್ದಂತ ತಿಳ್ಕೋಬೇಕು. ಆ ಉಡುಪಿ ಕ್ಷೇತ್ರದಲ್ಲಿ ಮತ್ತ ನಮ್ಮ ಟೈಮಿಂಗ್ ನೋಡಿ ತಿಳ್ಕೊಬೇಕು. ಅಲ್ಲಿ ನೋಡಿದರೆ ಇವರು ಪೀರಿಯಡ್ದಲ್ಲಿ ಬ್ರಹ್ಮಾಂಡ ರಶ್ಶು ಬರ್ತಾಲೇ ಇತ್ತು. ಜನಗಳಂತೂ ಕೇಳಿಕಾದೇ ಅಷ್ಟು ರಶ್ ಬಂದ ಎಂದು ಒಳಗೆ ಚೌಕಿ ಪಂಥಿಲಿ ಕೆಳಗೆ ಫುಲ್ಲಾಗಿ ಮೇಲೆ ಫುಲ್ಲಾಗಿ ಎರಡನೇ ಪಂಥಿ ಫುಲ್ಲಾಗಂಥ ಒಳಗೂ ನಡೀತಾಲೇ ಇತ್ತು. ಆ ಚೌಕಿ ಪಂಥಿಯ ಒಂದು ರೆಸ್ಟ್ರಿಕ್ಷನ್ ಕಡೆಯದು, ಯಾರು ಬಂದನು ಚೌಕಿ ಪಂಥಿಲಿ ಅಷ್ಟು ಪದಾರ್ಥಗಳು ಎಲ್ಲರೂ ಆಗಬೇಕು ಅಂತ ಹೇಳಿ ಕೊಡ್ತಾಯಿದ್ರು. ನಾವು ಕೂಡ ನಮ್ಮ ಕುಟುಂಬ ಸಗಿದ್ದಾಗ ಅಲ್ಲಿ ಹೋಗಿದ್ದಾಗ ಅಲ್ಲಿ ನಮ್ಮ ಎಲ್ಲರೂ ನೋಡಿದಾಗ ಇಷ್ಟು ಜನಕ್ಕೂ ಅವ್ರ ಕೈಯಿಂದೇ ಪ್ರಸಾದ ಮಂತ್ರಾಕ್ಷತೆ ಮತ್ತು ಕೊಟ್ಟು ಅನುಗ್ರಹ ಮಾಡ್ತಾಯಿದ್ರು. ನಾನು ನನ್ನ ಮಗ ಮೊಮ್ಮಕ್ಕಳು ಕೂಡ ಜಗಿತ ಹೋಗಿದಾಗ ಅವರಿಗೆ ಅಲ್ಲಿ ನಮಸ್ಕಾರ ಮಾಡಿ ಮಂತ್ರಾಕ್ಷ ನಮ್ಮ ಅಲ್ಲಿ ಪೂಜಾ ಏನೋ ಒಂದು ಬುಕ್ ಮಾಡಿಟ್ಟು ಅದಕ್ಕೆ ಮಂತ್ರಾಕ್ಷ ಪ್ರಸಾದ ತೊಗೊಂಡಾಗ ಅವ್ರು ನಮ್ಮ ನೋಡಿ ಎಲ್ಲ ವಿಚಾರಿಸಿದ್ರು ಯಾವಾಗ ಇತ್ತು ಅವರಿಗೆ ಇಲ್ಲಿ ಏನು ವಿಶೇಷ ಅಂತ ಕೇಳಿದರೆ ಅವರ ಮೇಲೆ ನಾವು ಎಷ್ಟು ಮರ್ಯಾದೆ ಒಂದು ಭಕ್ತಿ ಅವರ ಅನುಗ್ರಹ ಮಗೆ ಎಷ್ಟು ಬೇಕು ಅಂತ ಒಂದು ಇದಕ್ಕೆ ನಮ್ಮ ಕುಟುಂಬಲಿದ್ದು ಕೂಡ ನಾವು ಏನಾದ್ರು ಒಂದು ಅವರಿಗೆ ಮಾಡಬೇಕು ಅಂತೇಳಿ ನಾವು ಯೋಚನೆ ಮಾಡಿದಾಗ ನಮ್ಮ ಮೊಮ್ಮಗನೇ ಅವರ ಹೆಸರಿಟ್ಟೆ ಇಟ್ಟಿದ್ದೆವು ವಿಶ್ವೇಶ ಅಂತೇಳಿ ಹೆಸರಿಟ್ಟಿತ್ತು. ಅವರು ಮೊಮ್ಮಗನ ಅಂತ ಕೇಳಿದರು. ಹೌದು ಸ್ವಾಮಿ ಅಂತ ಹೇಳಿದೆ. ಏನು ಹೆಸರು ಅಂತ ಹೇಳಿದರು. ನಿಮ್ಮ ಹೆಸರು ತಾನ ಅಂತ ಹೇಳಿದೆ. ಅದೇ ಅದೇ ಸಂತೋಷ ಅವರು ನೆಗು ನೋಡಿದ್ರೆ ಈ ಕೂಸ್ನೆಯಾದ ಅದ್ರೆಯಾದ ಒಂದೇ ಥರ ಇದ್ದು ಆ ಥರ ಒಂದು ನೆಗು ಮಾಡಿ ಅವರಿಗೆ ವಿಪರೀತ ಸಂತೋಷ ಆಗಿಬಿಟ್ಟು ನಿಮ್ಮ ಹೆಸರಿಟ್ಟಿದ್ದೇವೆ ಸ್ವಾಮಿ ನಾವು ವಿಶ್ವೇಶ ಅಂತ ಹೆಸರಿಟ್ಟಿದ್ದೇವೆ ಅಂತ ಹೇಳಿದರು. ವಿಶೇಷವಾದ ಅನುಗ್ರಹ ಮಾಡಿದರು, ತಲೆನೇ ಮುಟ್ಟಿ ಆಶೀರ್ವಾದ ಅನುಗ್ರಹ ಮಾಡಿದರು. ಆ ಪರ್ಯಾಯ ನಾವು ಮರೀಲಿಕ್ಕೆ ಆಗೋದು ಅಂಥ ಮರಿ ಒಂದು ಪರ್ಯಾಯ ನಡೀತಾ ಇತ್ತು. ಇಂಥ ಮರಿ ವಿಶೇಷವಾದ ಅವರ ಪತ್ತಿ ನಾವು ಹೇಳಬೇಕು ಅಂದರೆ ಏನೋರು ಈಗ ಎರಡು ಆರಾಧನೆ ನಡೀತಾ ಇದೆ, ಮೆತ್ತಿಗೆ ವೃಂದಾವನದಲ್ಲಿ ಬರ್ತಾಲೇ ಇದೆ, ವಿಶೇಷವಾಗಿ ಎಲ್ಲ ಕಡೆ ಕೂಡ ನಡೀತಾ ಇದೆ. ಇಂಥ ಮಾರಿ ಒಂದು ಅದು ನಂದಿ ಬೇಕಾದಷ್ಟು ಮಾಡಿದ್ದು ನಾವು ಡೈರೆಕ್ಟ್ ಅನುಭವಿಸಿದ ಎರಡು ಮೂರು ಸಮಾಚಾರಗಳು ಮಾತ್ರ ನಾನು ಶೇರ್ ಮಾಡಿಕೊಂಡೆ. ಇದು ಎಲ್ಲದಕ್ಕೆ ಮೇಲೆ ಅವರು ಒಂದು ದೊಡ್ಡ ರಾಜಗೋಪುರ ಭಾಂಗ ಅಂತ ರಾಜಗೋಪುರ ಮಾಡಬೇಕು ಅಂದರೆ ಫೌಂಡೇಶನ್ಲಿದ್ದು ಆ ಎಸ್ತ್ರ ಎಷ್ಟು ಎಸ್ತ್ರ ಬರ್ತಾಮೋ ಅದಕ್ಕೆ ಏನೇನೆಲ್ಲ ಮಾಡಬೇಕು ಅಂದರೆ ಮಧ್ವಸಿದ್ಧ ಆದ ಶಾಸ್ತ್ರದಲ್ಲಿ ಇದ್ದು ಅವರು ಗೋಪುರವನ್ನು ಮಾಡಿದ್ದಾರೆ, ನಿರ್ಮಾಣ ಮಾಡಿದ್ದಾರೆ. ಅನೇಕ ಬ್ರಾಂಚಸ್ಸು ಅನೇಕ ಇಲ್ಲಿ ಗೋಪುರದಲ್ಲಿ ಎಷ್ಟು ಮಾಡಗಳೆಲ್ಲ ಇದೆಯೋ ಅದೇ ಥರ ಬ್ರಾಂಚಸ್ ಮಾಡಿದ್ದಾರೆ. ಎಷ್ಟು ಅಲ್ಲಿ ಬಿಂಬಗಳು ಇದೆಯೋ ಅಷ್ಟು ಜನಗಳನ್ನ ಸಂಪಾದಿಸಿದ್ದಾರೆ ಗೋಪುರದಲ್ಲಿ. ಎಷ್ಟು ಜಿಂಬಗಳಿದೆಯೋ ಗೋಪುರದಲ್ಲಿ ಎಷ್ಟು ವಿಶೇಷವಾದ ಸನ್ನಿಧಾನ ಇದೆಯೋ ಅಷ್ಟು ಮಹನೀಯರುಗಳಲ್ಲಿ ಕೂಡ ಅವರು ಒಂದು ಪರಿಚಯಿಟ್ಟಿದ್ದಾರೆ. ಇಷ್ಟು ವಿಶೇಷ ಈಗ ಅದೆಲ್ಲ ಅವರುಡಿಯ ಆರಾಧನೆ ಅವರುಡಿಯ ಬೃಂದಾವನ ಪ್ರತಿಷ್ಠೆ ಅವರುಡಿಯ ಕಲಾಕರ್ಷಣ ಇದು ಟೈಮ್ಲಿಲ್ಲ. ನಾವು ಅಲ್ಲಿ ಬೆಂಗಳೂರಲ್ಲಿ ಸೇರಿದ ಜನಗಳು ಬಂದ ಮಾತಾಡಿದ್ದು ಅಲ್ಲಿ ಇದ್ದವರು ಎದಿಗಳು ಬಂದವರೆಲ್ಲ ನೋಡಾವಳೆ ಇದು ವಿಶೇಷವಾದ ನಮಗೆ ಎಲ್ಲ ಮಟ್ಟಲಿದ್ದು ನೋಡಿದ ಕಾಲಕ್ಕಾಯಿತು. ಇಷ್ಟು ಗೋಪುರವಾಗ ಅವರು ಮಾಡಿದ ಅವರು ನೋಡಿಯ ಅವರುಡಿಯ ವಿಶೇಷವಾದ ಒಂದು ಅನುಗ್ರಹಕ್ಕೆ ಮೇಲೆ ಆ ಗೋಪುರಕ್ಕೆ ಮೇಲೆ ಒಂದು ಕಲಸ ಇರ್ತಲ್ಲವ ಆ ಕಲಸವಾಗಿ ಏನು ಮಾಡಿದ್ದಾರೆ ಅಂತ ಕೇಳಿರಿ ಅಂದರೆ ಅವರುಡಿಯ ಉತ್ತರಾಧಿಕಾರಿ ಅವರಿಗೆ ನೆಕ್ಸ್ಟ್ ಪೀಠಾಧಿಪತಿಯ ಸುಮಾರು 30 ವರ್ಷಕ್ಕೆ ಕೆಳಗೆ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಅವರಿಗೆ ವಿಶ್ವ ಪ್ರಸನ್ನ ತೀರ್ಥರು ಅಂತ ಒಂದು ನಾಮಕರಣ ಮಾಡಿ ಅವರು ನಮಗೆ ಕೊಟ್ಟಿದ್ದಾರೆ. ಅವರು ಎಷ್ಟು ಅನೇಕ ವಿಷಯಗಳು ಮಾಡಿದರೆ ಅದರ ಒಂದು ಮುಖ್ಯವಾದ್ದು ಈ ಗೋಪುರ ಕಲಸವಾಗ ಅವರ ಶಿಷ್ಯರು ಉತ್ತರಾಧಿಕಾರಿ ಕೂಡ ನಮಗೆ ವಿಶೇಷವಾಗಿ ಸಿಕ್ಕಿದ್ದಾರೆ. ಅವರು ಈ ಥರ ಈಗ ಕೂಡ ಅವರಾಗಿ ಇವರು ಸಂಚಾರ ಮಾಡೋ ಅಂಥ ಒಂದು ಸಿಚುವೇಶನ್ ಬಂದಿರುತ್ತು. ಅವರು ಬೇಕಾದಷ್ಟು ಎಲ್ಲ ಮಾಡ್ತಾ ಇದ್ದಾರೆ. ಈಗ ಚತುರ್ವೇದ ಪಂಡಿತರು ಆ ಈಗ ಇರ ಅವರು ಉತ್ತರಾಧಿಕಾರಿಯಾದ ಪ್ರಸನ್ನ ತೀರ್ಥರವರುಗಳು ಅವರದ್ದು ಮಹಿಮೆಗಳು ಅವರ ವಿಷಯಗಳು ಅವ್ರಿಗೆ ತಿಳಿಯಲಾದ ವಿಷಯವೇ ಇಲ್ಲ. ಯಾವ ಒಂದು ಸಬ್ಜೆಕ್ಟು ಏನು ವಿಷಯ ಕೂಡ ಅವರಿಗೆ ತಿಳಿಯಾದ ಸಮಾಚಾರವೇ ಇಲ್ಲ. ಏನು ಬಾಟಣಿಯ ಒಂದು ಮೈಸಿಕ ಅಲ್ಲದೆ ವೇದಗಳ ಶಾಸ್ತ್ರಗಳ ಪುರಾಣಗಳ ಇಲ್ಲದ ಸ್ವಿಮ್ಮಿಂಗ ಅಲ್ಲದೆ ಹಾರ್ಸ್ ರೈಡಿಂಗ ಇದು ಏನೇ ಬೇಕು ಅಂದರೆ ಕೂಡ ಅವರಿಗೆ ಅಷ್ಟು ಯೋಗ ಅಂತ ಅವ್ರು ಕೇಳಿಕಾದೇ ಇಲ್ಲ. ಇಷ್ಟು ವಿಶೇಷವಾದ ಒಬ್ಬರು ನಮ್ಮ ಸೆಲೆಕ್ಟ್ ಮಾಡಿ ತಂದು ಕೊಟ್ಟಿದ್ದಾರಲ್ಲ ನಿಮ್ಮ ಗುರು ಶಿಷ್ಯನ ನೋಡಿ ಗುರು ತಿಳ್ಕೊಂಬಂದು ಗುರು ನೋಡಿ ಶಿಷ್ಯನ ತಿಳ್ಕೊಂಬಂದು ಅಂತ ಹೇಳೋಂಥ ಒಂದು ರೀತಿಯಲ್ಲಿ ಇದರಲ್ಲಿ ಅವರು ನಮಗೆ ಅಷ್ಟು ವಿಶೇಷವಾಗಿ ಮಾಡಿಕೊಟ್ಟಿದ್ದಾರೆ. ಅಷ್ಟು ಒಂದು ವಿಶೇಷ ಅವರಿಗೆ ಸ್ವಾಮಿ ಶ್ರೀಗಳ ವತಿ ನಮ್ಮ ತಿದ್ದಿದೆ.
ಇಲ್ಲಿ ಏನು ವಿಶೇಷ ಅಂದ್ರೆ ಅವರ ಕಾಲದಲ್ಲಿ ನಾವು ಇದ್ದಿದ್ದೇವು ನಾವು ಅಂತ ಮಾರಿ ಒಂದು ಮಹನೀಯರನ್ನ ನೋಡಲಕ್ಕೆ ಒಂದು ಸಂದರ್ಭ ನಮಗೆ ಸಿಕ್ಕಿತ್ತು ಅವರತೆ ಆಶೀರ್ವಾದ ಪಡೆಯಂತ ಒಂದು ಭಾಗ್ಯ ನಮಗೆ ಸಿಕ್ಕಿತ್ತು ಅಂತ ಹೇಳಿದ್ರೆ ನಮ್ಮ ಪರಂಪರೆಯೇ ಅವರು ನಮ್ಮ ಬರ್ತಿ ಬಂದು ನಮ್ಮ ವಿಶೇಷ ಅನುಗ್ರಹ ಸಿಕ್ಕಿದಂಗೆ ಆಯಿತು ಅನೇಕ ಕಡೆ ಅವರೊಡೆಯ ಬೃಂದಾವನ ಪ್ರತಿಷ್ಠೆ ಎಲ್ಲ ಕೂಡ ಪ್ರಾರಂಭ ಆಯಿತು ನಮ್ಮ ಇಲ್ಲಿ ಎಷ್ಟು ಜನ ಅನೇಕ ಜನ ಹರಿ ಮಾಡಿದ್ರೆ ಈ ಈ ಪಕ್ಕ ನಮಗೆ ಪರಿಚಯವಾದ ಒಂದು ಜನ ಕೂಡ ಸತ್ಯಮೂರ್ತಿಯವರು ಸತ್ಯಮೂರ್ತಿಯವರು ಏನು ಮಾಡಿದ್ರು ಸುಮ್ಮಗೆಲ್ಲ ಅವರು ಒಂದೇ ವರ್ಷದಲ್ಲಿ ಅವರು ಮೃತ್ತಿಕಾ ಬೃಂದಾವನದಲ್ಲಿ ಇರಬೇಕು ಅಂತ ಹೇಳಿದ್ದು ಸಾಧಾರಣ ಮೃತ್ತಿಕಾ ಬೃಂದಾವನ ಹಂಗೆ ರಜದ ಮೃತ್ತಿಕಾ ಬೃಂದಾವನನ ಇಲ್ಲಿ ಅವರ ಶಿಷ್ಯರಾದ ವಿಶ್ವಪ್ರಸನ್ನ ತೀರ್ಥರನ್ನುಡಿಯ ಅವರುಡಿಯ ಕೈಯಿಂದವೇ ಅಲ್ಲಿ ಪ್ರತಿಷ್ಠೆ ಮಾಡಿ ಅಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀತಾದ ಇದರಲ್ಲಿ ಈ ವಿಶೇಷವಾದ ಒಂದು ಸಂದರ್ಭದಲ್ಲಿ ನಾಳೆದ ಆರಾಧನಾ ಕಾರ್ಯಕ್ರಮ ನಡೆಯುವಂಥ ಒಂದು ಸಲದಲ್ಲಿ ಎಷ್ಟು ಒಂದು ದೊಡ್ಡ ಮಹನೀಯರು ಯದಿಕುಲ ಚಕ್ರವರ್ತಿ ಅಂತ ಒಂದು ವೆರಿ ಸೂಟಬಲ್ ಟೈಟಲ್ ಅವರಿ ಯದಿಕುಲ ಚಕ್ರವರ್ತಿ ಎಂಬ ಅನೇಕ ಒಂದು ವಿಶೇಷವಾದ ಒಂದು ಪಟ್ಟ ಓಡೆಯರ ಆ ವಿಶ್ವಪ್ರಸನ್ನ ತೀರ್ಥರ ವಿಶೇಷ ತೀರ್ಥರವರಿಗೆ ನಮ್ಮ ಎಲ್ಲರೂ ಯಾವಾನು ಅವರಿಗೆ ನಾವು ಅವರ ಅನುಗ್ರಹ ಪಡಿಬೇಕು ಅವರ ಅನುಗ್ರಹ ಎಲ್ಲರೂ ಸಿಗಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ರಾಮಕೃಷ್ಣ ವೇದವ್ಯಾಸದ ಶ್ರೀ ಉಡುಪಿ ಕೃಷ್ಣ ಅಂತರ್ಗದ ಸೀತಾಪತಿ ಸಿಂಹ ರಾಮಚಂದ್ರನ ಅಂತರ್ಗದ ಶ್ರೀ ವೇದವ್ಯಾಸದನ್ನು ಪ್ರಾರ್ಥನೆ ಮಾಡಿಕೊಂಡು ಶ್ರೇಷ್ಠ ತೀರ್ಥ ಅನುಗ್ರಹ ನಮಗೆ ಎಲ್ಲರಿಗೂ ಪರಿಪೂರ್ಣ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂತಾನೆ ಶ್ರೀಕೃಷ್ಣ ಅರ್ಪಣ ಮಸ್ತು ಶ್ರೀಕೃಷ್ಣ ಅರ್ಪಣ ಮಸ್ತು ಹರಿ ಓಂ.